ನಿಮ್ದು ಆಪರೇಷನ್ ಎರಡು ಸಲ ಎರಡು ಸಲ ಇದೆ, ಹಾರ್ಟಿಂದು ಆಪರೇಷನ್ ಆಗಿದೆ ಅಂತ ಟಿ ವಿಲಿ ನೋಡಿದೆ. ಹುಡುಗರು ಯಾರು ಇಲ್ಲ, ಸ್ವಲ್ಪ ಕೂತ ಸ್ವಲ್ಪ ಹಿಂದೆ ಸರ್ ಅದು ನೂತನ ಉಳ್ಕೊಲ್ಲ ಅಲ್ಲಿ ಉಳ್ಳದ ನಮ್ಮ ಸ್ವಲ್ಪ ರಜ್ಜಪ್ಪ ಕುಲ್ಲಿ ಸರ್ ಸ್ವಲ್ಪ ಹಿಂದೆ ಕೊಟ್ಟರು ಸರ್ ಸ್ವಲ್ಪ ಸ್ವಲ್ಪ ಹಿಂದೆ ಸರ್ ಓಕೆ ಓಕೆ ನಿಮಗೆ ಮಕ್ಕಳು ಇಲ್ಲ ಮಕ್ಕಳು ತ್ರೀ ಇಯರ್ಸ್ ಆಗಿತ್ತಲ್ಲ ಮದುವೆ ಏನು ಮಕ್ಕಳಾಗಿಲ್ಲ ಈ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಪ್ರೈವೇಟಲ್ಲಿ ಎಮ್ ಎ ಮಾಡಿದ್ದಾರೆ ಕೊಡ್ಬೋದು ಪ್ರಾಬ್ಲಮ್ ಏನಂದ್ರೆ ತಾಯಿ ಇಲ್ಲೇ ಇದ್ದಾರೆ ತಂದೆ ಇದ್ದಾರೆ ಇಲ್ಲಿ ಅವರ ತಮ್ಮ ಚಾಕ್ಲೇಟ್ ಫ್ಯಾಕ್ಟ್ರಿ ಏನ್ ಮಾಡೋದಕ್ಕೆ ಎಲ್ಲ ದಯವಿಟ್ಟು ಬರ್ತಿದ್ದಾರೆ ನೋಡಿ ರಾಜಕೀಯದಲ್ಲಿ ದುರುಪಿಸ್ತಾರ ಈ ಥರ ಅಮ್ಮ ಇತ್ತು ಅದನ್ನೇ ಎಷ್ಟು 25 ವರ್ಷ ಡಿಸ್ಟ್ರಿಬ್ಯೂಟರ್ ತಗೊಂಡು ಎಲ್ಲ ಅಮ್ಮಾಯಿಗಳೇ ಗೊತ್ತೇ ನಿಮಗೆ ಬದುಕಲಿಕ್ಕೆ ಒಳ್ಳೆ ಪೊಟೆನ್ಷಿಯಲ್ ಜಿಲ್ಲೆ ಇದು ಯಾವ ಕಾರಣಾದರೂ ಬದುಕ್ಬೋದು ಬೇರೆ ಎಲ್ಲ ಜಿಲ್ಲೆಗಳಿಗೆ ಇದೊಂದು ದರಿದ್ರಿಗೆ ಈಗೊಂದು ಹೋಮ್ ಬೆಲೆ ಅಂದರೆ ಇರ್ತಕ್ಕಂಥ ಯಾರಿಗೆ ಏನಾಗುತ್ತೆ ಅನ್ನೋದು ಹೇಳೋದು ಆ ಕೆಲಸ ಆಸರೆ ಎಲ್ಲ ಇಲ್ಲಿ ಅವರು ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅವ್ರನ್ನ ನೋಡ್ಕೊಂಡಿದ್ದೆ ಅವನ್ನೆಲ್ಲ ನೀವು ಒಟ್ಟಿಗೆ ಇರಬೇಕೀಗ ಈಗ ಮುಂದೆ ಜವಾಬ್ದಾರಿ ನಮ್ಮ ಈಗ ಎಲ್ಲಾರು ಈಗ ಅವರ ಜವಾಬ್ದಾರಿ ನಿಂತು ಮಾಡ್ಕೊಳ್ಬೇಕು ಗೊತ್ತಾಯ್ತಾ ನೀವು ನಾನು ಟಿ ವಿಲಿ ನೋಡಿದ್ರೆ ನೋಡಿ ನೋಡಿ ನಿಮ್ಮ ಮೊಬೈಲ್ ನೋಡಬೇಕು ಈಗ ನಾವು ಕಲ್ಕೊಂಡಾಗಿದ್ದು ಸರ್ ಆದರೆ ಇನ್ನು ಇದಕ್ಕೆ ಸೊಲ್ಯೂಷನ್ ಒಂದು ಬೇಕು ನಮಗೆ ನೀವು ವಿರೋಧ ಪಕ್ಷದಲ್ಲಿದ್ದು ಅದಕ್ಕೆ ಹೋರಾಡಿ ಯಾಕಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು ಈಗ ನೀವು ಹೀಗೆ ಬಂದಿದ್ದೀರಿ ನನಗೆ ಸಾಂತ್ವನ ಹೇಳ್ತೀರಿ ಅಲ್ಲಿ ಮಸೂದ್ ಮನೆಗೆ ಹೋಗ್ತೀರಿ ಅವರಿಗೆ ಸಾಂತ್ವನ ಹೇಳ್ತೀರಿ ಆದ್ರೆ ಅದನ್ನು ಇದನ್ನು ಒಟ್ಟಿಗೆ ಮಾಡಬೇಡಿ ಯಾಕಂದ್ರೆ ಅದು ಬೇರೆನೇ ಇದು ಬೇರೆನೇ ಅವರಿಗೂ ನ್ಯಾಯ ಕೊಡಿ ನಮಗೂ ನ್ಯಾಯ ಕೊಡಿ ಯಾಕಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು ಎಷ್ಟೋ ಜನರಿಗೆ ಹೀಗೆ ಆಗಿ ಹೋಗಿದೆ ಹಿಂದೆ ಆದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು ಇದಕ್ಕೆ ಬೇಕಾಗುವ ಅವ್ರ ಶಿಕ್ಷೆಯನ್ನು ಅವರಿಗೆ ಖಂಡಿತ ಕೊಡಬೇಕು ಅವರಿಗೆ ಜೈಲಲ್ಲಿ ಹಾಕಿ ಸುಮ್ಮನೆ ಇರುವುದಲ್ಲ ಸರ್ ಅವರಿಗೆ ಗಲ್ಲು ಶಿಕ್ಷಣ ಆಗಬೇಕು ಅಥವಾ ಅವರನ್ನು ಶೂಟ್ ಔಟ್ ಮಾಡಿದ್ರೆ ನಮಗೆ ಸಮಾಧಾನ ಅದರಲ್ಲಿ ಏನು ನಾವು ಬೇಸರ ಪಡುವುದಿಲ್ಲ ಯಾಕೆಂದ್ರೆ ಇನ್ನೊಬ್ಬರನ್ನು ಹೀಗೆ ಮಾಡ್ಲಿಕ್ಕಿಲ್ಲಲ್ಲ ಭಯ ಬರಬೇಕು ನೀವು ಹೇಳೋದು ಸತ್ಯ ಇದೆ ಮತ್ತೆ ಈ ಥರ ಇನ್ಸಿಡೆಂಟ್ಗಳು ಆಗದಿರೋದಕ್ಕೆ ಒಂದು ಭಯದ ಒಂದು ಇದೇ ಇಲ್ಲಿ ಒಂದು ನಿಮ್ಮ ಗಮನಿಸ್ತೀನಿ ನೀವು ಬೇರೆಯಿಂದ ಟಿ ವಿಯಿಂದ ಹೇಳ್ತಾರೆ ನೋಡಿ ನಮ್ಮ ಕುಟುಂಬದ ಏನೋ ಒಂದು ಪರಿಸ್ಥಿತಿ ಈಗ ಆಯಿತು ಮತ್ತೆ ಮುಂದೆ ಇನ್ನೊಂದು ಕುಟುಂಬಗಳು ಆಗ್ತಾರೆ ಇಲ್ಲಿ ಅಷ್ಟೇ ಈಗ ನಮ್ಮ ನಮ್ಮಂಥ ರಾಜಕೀಯ ಪಕ್ಷಗಳಿಗೆ ಬಟ್ ನಮ್ಮದು ಶಕ್ತಿ ಇಲ್ಲ ಇಲ್ಲಿ ನಾನು ಬಂದಾಗಲೆಲ್ಲ ನಿಮ್ಮ ದೋಷ ನಮ್ಮ ಪತ್ರಿಕೆ ಹೇಳಿಕೆ ನೋಡೋಕ್ಕೆ ನೋಡಿರ್ಬೋದು
ಬಂದಾಗಲೆಲ್ಲ ಮನವಿ ಮಾಡ್ತಾರೆ. ಈ ರಾಜಕೀಯ ಪಕ್ಷಗಳ ಈ ಒಂದು ಇದಕ್ಕೆ ಬಲಿಯಾಗಬೇಡಿ, ಬದುಕೋದಕ್ಕೆ ಹೆಂಗೆ ನಿಮ್ಮ ಅವಕಾಶಗಳ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಯಾವಾಗಲೂ ನೀವು ಒಂದು ಹೇಳ್ತೀನಮ್ಮ, ಇಲ್ಲ ಇವ್ರು ಇಬ್ರಾಹಿಂ ಅವರು 94 ಇದೇ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು 15 ಪ್ರತಿ ಗಣರಾಜ್ಯೋತ್ಸವ ಇಂಡಿಪೆಂಡೆಂಟ್ ಡೇ ಮತ್ತು ಹಿಂದೂ ಹಬ್ಬಗಳಲ್ಲಿ ಅಲ್ಲಿ ಒಂದು ಈದ್ಗಾ ಮೈದಾನ ಸಮಸ್ಯೆ ಕ್ರಿಯೇಟ್ ಮಾಡಿಟ್ಟಿದ್ದೆ. ಪ್ರತಿ ವರ್ಷ 3-4 ಜನ ಸಾಯೋರು, ಇಲ್ಲ ಹಿಂದೂಗಳು ಸಾಯೋರು, ಮುಸ್ಲಿಮ್ಸು ಸಾಯೋರು. ಸಾಗರ ಸಿ ಎಂ ಆದಮೇಲೆ ಆ ಸಮಸ್ಯೆ ಬಗೆಹರಿಸಿದ್ರು. ಇವತ್ತು ನೋಡಿ ಒಂದು ಗಲಾಟೆ. 5 ನನಗೆ 8 ಜನ ಹೆಣ್ಮಕ್ಳು ಅವ, ನಿನ್ನಂಥ ಮಕ್ಕಳು 5 ಮದುವೆ ಮಾಡಿದ್ದೀನಿ ನಾನು. ನಿನ್ನ ನೋಡಿದ್ರೆ ನನ್ನ ಮಗಳ ಜ್ಞಾಪಕ ಬರುತ್ತೆ. 6 ನನ್ನ ಮಗನ ಸಮಾಧಿ ಮಾಡಿ ನಾನು ಹುಬ್ಬಳ್ಳಿಗೆ ಹೋಗಿ ಆ ಸಮಸ್ಯೆ ಪರಿಹಾರ ಮಾಡ್ತೀನಿ. ಜಾತಿ ಇಲ್ಲಮ್ಮ, ನೀನು ನನ್ನ ಮಗಳು. ನಾನು ಅದನ್ನೇ ಹೇಳ್ತೀನಿ, ನನ್ನ ನಿಮ್ಮ ಜಾಗದಲ್ಲಿ ನನ್ನ ಮಗಳಿದ್ದಿದ್ರೆ ನೀನು ಮಗಳು ತಾನೇ. ದೇವ್ರು ನಿಮಗೆ ಶಕ್ತಿ ಕೊಡುತ್ತೆ. ಕಳ್ಕೊಂಡವ್ರಿಗೆ ಏನು ನಿಮ್ಮ ಯಜಮಾನರು ಮನಸ್ಸು ಆಸೆ ಇದಕ್ಕೆ ನೀವು ಬೇರೆ ಬೇಡ ಸರ್. ಇಲ್ಲಿ ಈಗ ನೀವು ಈ ಕಡೆ ಎಲ್ಲಾದ್ರೂ ಹೋದಾಗ ಬೇಕಿದ್ರೆ ಆ ಮುಸ್ಲಿಂ ಬಾಂಧವರ ಹತ್ರನೇ ಕೇಳಿ ಅವ್ರು ಹೇಗಿದ್ರು ಅಂತ. ಅವ್ರ ಹತ್ರ ಹೇಗಿದ್ರು ಕೇಳಿ, ಅವ್ರು ಹೇಳ್ತಾರೆ. ಮಟ್ಟಿಗೆ ಅವರು ಹಾಗೆ ಮಾಡ್ಬೇಕಾಗಿರ್ಲಿಲ್ಲ ಅವರು. ಅವರ ಬಾಯಲ್ಲೇ ಕೇಳಿ ಅವ್ರು ಹೇಗಿದ್ರು, ಅವ್ರ ಹತ್ರ ಹೇಗಿದ್ರು ಅಂತ ಕೇಳಿ. ಚೆನ್ನಾಗಿದ್ರು ಅಂತ ಹೇಳ್ಕೊತೀವಿ, ಎಲ್ಲರ ಜೊತೆ ಚೆನ್ನಾಗಿ ಇದ್ರು. ಇಲ್ಲ ಇದೇ ತಾಯಿ ಆಕ್ಚುಲಿ ಈ ತರ ಒಳ್ಳೆ ರೀತಿಯಲ್ಲಿ ಬದುಕೋರಿಗೆ ತೊಂದರೆ ಆಗುತ್ತೆ. ಕ್ರಿಮಿನಲ್ಸ್ ದೂರ ಇಟ್ಕೊಂಡು ಅವ್ರು ಯಾರಿಗೂ ಏನೂ ಆಗೋದಿಲ್ಲ, ರಾಜಕಾರಣಿಗಳ ಮಕ್ಕಳಿಗೆ ಏನಾಗೋದಿಲ್ಲ. ಇಲ್ಲಿ ಪೆಟ್ಟಿನದು ಈ ತರ ಸಂಸ್ಥೆ ಪೆಟ್ಟಿನ. ನಾನು ಇದಾಗಬಾರದು ಅಂತ ಪ್ರತಿನಿತ್ಯ ಹೇಳ್ತೀನಿ, ನಮ್ಗೆ ಇದು ಬೇಡ, ಬದುಕೋದಕ್ಕೆ ಏನು ಬೇಕೋ ದಾರಿ ಮಾಡ್ಕೊಳ್ಳಿ, ಇದೆಲ್ಲ ಬೇಡ. ನಮಗೆ ಧರ್ಮ ಮನೇಲಿ ಆಚರಣೆ. ಬಟ್ ನನಗೆ ಎಂತದೋ ಯಾವುದೋ ಒಂದು ಸಮಸ್ಯೆ ಆಯ್ತಾರೆ ಈ ಮೀಟಿಂಗ್. ಇವತ್ತು ವ್ಯಾಪಾರ ಇಂಪ್ರೂವ್ ಆಗಿರೋ ಶ್ರೀಮಂತ ತೊಂದರೆ ಕೊಟ್ಟುವಂತಲ್ಲ ಜನ. ಹೇಗೆ ಸರ್ ನಾನು ಹೇಳ್ಬೋದು ಅವ್ರು ಹೇಗೆ ಕೊಂದ್ರು ಅಂತ? ನನಗೆ ಗೊತ್ತಿದ್ರೆ ನಾನು ಮುಂಚೆನೆ ಹೇಳ್ಬೋದು ಅವ್ರಿಗೆ ಹೀಗೆ ಉಂಟು ಹಾಗೆ ಹೇಳ್ಬೋದು. ಅವ್ರು ಯಾಕೆ ಕೊಂದ್ರು ಅಂತಾನೆ ನನಗೆ ಗೊತ್ತಿಲ್ಲಲ್ಲ. ಅದೇ ತನಿಖೆ ಮುಖಾಂತರ ಕಂಡುಹಿಡಿಬೇಕಷ್ಟೇ. ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ದಯವಿಟ್ಟು ನೀವುಗಳು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿದ್ರು. ನಮ್ಮ ಲಾ ಅಂಡ್ ಆರ್ಡರ್ ಅಡಿಷನಲ್ ಇದ್ದಿರಲ್ಲ ಅವ್ರಿಗೆ, ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಒಂದು ಪೇಟೆಗೆ ಏನಾದ್ರೂ ತರ್ಲಿಕ್ಕೆ ಹೋಗ್ಬೇಕು, ನಾನು ಹೇಗೆ ಹೋಗಿ ಬರ್ಬೇಕು? ನೀವು ಹೇಳಿದ್ದಾನ ಕೊಡ್ಬೇಕು ಅಂತ ನೀವು ಟಿವಿ ಹೇಳ್ತಾ ಇದ್ರಿ. ಅದು ಅವರಿಗೆ ಯಾವ ಕೇಸ್ಗಳು ಇಲ್ಲಿವರೆಗೆ ಕ್ಲಿಯರ್ ಮಾಡಿಲ್ಲಮ್ಮ. ಒಂದು ಕೇಸಲ್ಲಿ ಸತ್ಯ ಸಿಕ್ಕಿಲ್ಲ. ಚಿತ್ತರಂಜನ್ ಅಂತೇಳಿ ಹಿಂದೆ BJP MLA ಇದ್ರು, ಅವ್ರದ್ದು ಮರ್ಡರ್ ಆಗಿ ಇವತ್ತೊಳಗೆ ಸತ್ಯ ಅವರು ಬರಲೇ ಇಲ್ಲ. ಸುಮಾರು 30-40 ಆಯ್ತು. ಎಲ್ಲ ರೀತಿಯ CBI ಕೊಡ್ತೀವಿ ಅಂದ್ಕೊಂಡು ಏನು ಮಾಡಿದ್ರು ಏನೂ ಆಗಿಲ್ಲ. ತಾವು ಹೇಳುವಂಥ ರೀತಿಯಲ್ಲಿ ಈಗಲೂ ಸಹ ಸುಮ್ಮನೆ ಯಾರೋ ಇವತ್ತು ಇದರಲ್ಲಿ ಜನಗಳಲ್ಲಿ ಶಾಂತಿ ತರಬೇಕು ಅಂತ ಯಾರನ್ನೂ ಅರೆಸ್ಟ್ ಮಾಡಿಬಿಡ್ತಾರೆ. ಮತ್ತೆ ಅದನ್ನು ಸ್ವಲ್ಪ ಸುಟ್ಬಿಟ್ಟು ಮತ್ತೆ ಅದು ಏನಾಯ್ತು ಅಂತ ಯಾರಿಗೂ ಗೊತ್ತಾಗುತ್ತೆ. ಇದು ಸಮಸ್ಯೆ. ಮೊನ್ನೆ ಶಿವಮೊಗ್ಗದ್ದು ರಷ್ಯಾನ ಹುಡುಗನ ಮರಣ ಮಾಡಿದ್ರಲ್ಲ, ಅಲ್ಲಿ ಎಲ್ಲ ಆರಾಮಾಗಿ ಇದ್ದಾರೆ ಜೈಲು. ಅದೇ ನೋಡಕ್ಕೆ ಅವರಿಗೆ ಇದು ಜೈಲಲ್ಲಿ ಶಿಕ್ಷೆ ಆದ ಆರೋಪಿಗಳು ಹೋಗ್ತಾರೆ, ಅವರಿಗೆ ಅವಕಾಶ ಕೊಡುದ್ಯಾರು? ಅವರಿಗೆ ಫೆಸಿಲಿಟಿ ಕೊಡುದ್ಯಾರು? ನಿಮ್ಮಂತ ರಾಜಕಾರಣಿಗಳಲ್ವಾ, ಅವರಿಗೆ ಬೇಕಾದ ಫೆಸಿಲಿಟಿ ಕೊಡುದ್ಯಾರು? ಅವರಿಗೆ ಹಾಗೆ ಫೆಸಿಲಿಟಿ ಕೊಟ್ಟ ಮೇಲೆ ಅವ್ರು ಮತ್ತೆ ಹಾಗೆ ಮಾಡ್ಲಿಕ್ಕೆ ಆ ಚಾನ್ಸ್ ಆಗುದು ಅವರಿಗೆ? ಅಲ್ಲ ನಾನು ನೀವು ಅಂತ ಹೇಳಲ್ಲ ಸರ್, ಎಲ್ಲ ರಾಜಕಾರಣಿಗಳಿಗೆ. ನಾನು ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಇನ್ಸಿಡೆಂಟ್ ಆಗಿಬಿಟ್ಟಿಲ್ಲ ನಾನಿದ್ದಾಗ. ಕಡಿಮೆ ಇದ್ದಿದ್ದು ನಾನು ಯಾವುದೋ ಅಚಾನಕ್ಕಾಗಿ ಆಗಿದ್ದೆ. ಪ್ರತಿಯೊಂದು ಇಶ್ಯೂನಲ್ಲೂ ಸ್ಟ್ರಿಕ್ಟಾಗಿ ಡಿಸಿಷನ್ ತಗೊಳ್ಬೇಕು.
ಆಮೇಲೆ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಈಗಲೂ ಸಹ ನನಗೆ ಅಧಿಕಾರ ಇಲ್ಲ. ಬೆಳಗ್ಗೆ ಇದ್ದರೆ ಬರ್ತಕ್ಕಂಥದ್ದು ನನ್ನ ಹತ್ರ ಹಲವಾರು ಸಮಸ್ಯೆ ಇಟ್ಕೊಂಡು ಹೆಣ್ಮಕ್ಳು ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಇರ್ತದೆ. ನಮ್ಮ ಕೈಲಾದ ಮಟ್ಟಿಗೆ ಈಗಲೂ ಅವ್ರು ಯಾರು ಅಂತ ಕೇಳೋದು, ಅವ್ರ ಕಷ್ಟ ಬಗೆಹರ್ಸಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾನು ಒಂದು ನಿಮ್ಮ ಮುಂದೆ ಮಾತುಕೊಡೋದು, ಬಟ್ ಈ ಸರ್ಕಾರದಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ನಾನು, ಅದ್ರ ಬಗ್ಗೆ ಈಗ ನಾನು ಏನು ಚರ್ಚೆ ಮಾಡಲ್ಲ. ಬಟ್ ಈ ಸಲ ನಾನು ಎಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ಜನಗಳು ಒಂದು ಆಶೀರ್ವಾದ ಮಾಡ್ಬೋದು ಅನ್ನೋ ನಂಬಿಕೆ ಇಟ್ಕೊಂಡು ಹೋರಾಟ ಮಾಡ್ತೀನಿ. ನನಗೆ ಏನಾದರೂ ಅವಕಾಶ ಈ ಬಾರಿ ದೊರಕಿದ್ರೆ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಸಮಾಜ ಇರಲಿ, ಮುಸಲ್ಮಾನರೇ ಇರಲಿ, ಹಿಂದೂ ಸಮಾಜದಲ್ಲೇ ಇರಲಿ, ಒಂದು ಈ ರೀತಿ ಸಾವು ನೋವುಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಪರ್ಮನೆಂಟ್ ಸಲ್ಯೂಷನ್ ತಂದುಕೊಡೋದ್ರ ಮುಖಾಂತರ ಈಗ ನೀವೇನು ಹೇಳಿದಿರಿ, ನಿಮ್ಮ ಗಂಡನ ಆತ್ಮಶಾಂತಿ ತರ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತೀನಿ. ಇದು ನಾನು ನಿಮ್ಮ ತಪ್ಪು ಮಾಡೋದು ಯಾವ ಕಾರಣಕ್ಕೂ ಬಿಡಲ್ಲ, ಆಗೋದಕ್ಕೆ ಅವಕಾಶ ಕೊಡಲ್ಲ. ಇನ್ನು ಮುಂದಕ್ಕೆ ಶಾಶ್ವತವಾಗಿ ಜನ ನೆಮ್ಮದಿಯಿಂದ ಬದುಕಬೇಕು, ಆ ರೀತಿಯ ವಾತಾವರಣ ಈ ಭಾಗ ಕಲ್ಪಿಸಬೇಕು. ನಮ್ಮಗಳ ಭಾಗದಲ್ಲಿ ಇದ್ಯಾವುದು ನಡೆಯೋದಿಲ್ಲ, ಇಲ್ಲೇ ನಮಗೆ ದಕ್ಷಿಣ ಕನ್ನಡದಲ್ಲೇ ಇದು ನಡೀತಾ ಇರೋದು. ಆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಹಲವಾರು ಕತೆಗಳಾದವು, ಈಗಲೂ ಮತ್ತೆ ಪ್ರಾರಂಭ ಮಾಡ್ಕೊಂಡು ನಿಲ್ಲಿಸ್ತೀನಿ ತಾಯಿ. ನಮ್ಗೆ ಬರೋದು ಅವಕಾಶ ಇದು ಒಳ್ಳೆ ಬದುಕೋದಕ್ಕೆ ಏನು ಬೇಕು ಶಾಂತಿಯಿಂದ ಆ ವಾತಾವರಣ ನಿರ್ಮಾಣ ಮಾಡ್ತೀವಿ, ಅದು ಮಾತು ಕೊಡ್ತೀನಿ. ಈಗಂತೂ ಈ ಸರ್ಕಾರಗಳು ಏನು ಮಾಡ್ತಾರೆ ನಾನು ಬಿಗಿ ಹೇಳ್ತೀವಿ, ಸರಿಪಡಿಸೋದು ಅವ್ರಿಗೆ ಸೇರಿದ್ದು. ಬಟ್ ಆಗದೇ ಇದ್ದರೆ ನಾನು ಜವಾಬ್ದಾರಿ ತಗೋತೀನಮ್ಮ, ನಿಮ್ಮಂಥ ಕುಟುಂಬಗಳು ಹಾಳಾಗಬಾರ್ದು, ಚೆನ್ನಾಗಿ ಬದುಕಬೇಕು. ಅದಕ್ಕೆ ಏನು ಬೇಕು ಭಾಳ ಭಾಳ ಕಟ್ಟುನಿಟ್ಟಲ್ಲಿ ತೀರ್ಮಾನ ಮಾಡ್ತೀವಿ. ಈ ನಿಮ್ಮ ಯಜಮಾನರ ಕೇಸಲ್ಲಿ ತನಿಖೆ ದಾರಿ ತಪ್ಪದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ನಾವು ಜವಾಬ್ದಾರಿ ತಗೋ, ಯಾರೇ ತಪ್ಪು ಮಾಡಿದ್ವಿ ಅವ್ರನ್ನ ಹುಡುಕಿ ಇವತ್ತು ಶಿಕ್ಷೆ ಆಗಲೇಬೇಕು. ನಿಮ್ಮ ಹಿರಿಯರಿಗೆ ನೋವಿಗೆ ದುನಿಯಾದಂತೆ ನಾವು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ. ನಿಮ್ಮ ಎನ್ನೆಯ ಗಿನ್ನೆಯಿಂದ ಆಗಲ್ಲ, ಅನುಕೂಲ ಆಗಲ್ಲ. ನಾನು ವಿಧಾನಸಭೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಪ್ರಾಮಾಣಿಕ ಕೆಲಸ ಮಾಡೋಂಥ ಯಾರು ಒಂದು ಎರಡು ಮೂರು ಜನ ಜಾಬ್ ಕೊಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಒಂದು ಸ್ವಲ್ಪ ಸರ್ಕಾರದಲ್ಲಿ ಒತ್ತಡ ಹಾಕ್ತೀವಿ. ನಮ್ಮ ಮನೆಯ ತುಂಬ ಜನ ಇದ್ದಾರೆ, ಅದನ್ನು ನೋಡಿ ಮಾಡೋಣ. ಏನಾಗಿರ್ಬೋದು ಒಂದು ಹೇಳಮ್ಮ, ನಿಮ್ಮ ಕುಟುಂಬಕ್ಕೆ ಏನಾಗಬೇಕು ನಿಮಗೆ? ಇದು ಅಮ್ಮ ತಮ್ಮನ ಹೆಂಡತಿ ಸಂಬಂಧ ಸಾರಿ ಅಕ್ಕ ಇದಾರಲ್ಲ ಪ್ರವೀಣ್ ಅವರ, ಅವ್ರಿಗೂ ಏನಾದರೂ ಒಂದು ಇಲ್ಲೇ ಇಲ್ಲಾದ್ರೂ ಒಂದು ಕಡೆ ಒಂದು ಕೆಲಸ ಮಾಡಿ ಕೆಲಸಕ್ಕೆ ಅವ್ರೇನು ಗಂಡೋಗಿ ನಾಳೆ ಬಂದು ಜನ ಮಾಡತ್ತಾರ ಒಳ್ಳೆ ಓಕೆ ಕೊಡ್ತಾರೆ. ಒಂದು ಹುಡುಗಿ ಮಕ್ಕಳು ಇವತ್ತು ನಿಮ್ಮ ಡೆಪಾಸಿಟ್ ಡೆಪಾಸಿಟ್ ಜೀವನ ಶಾಲೆಗೆ 3 ಲಕ್ಷ ಎಲ್ಲ ಗಟ್ಟಿ ಕೊಡ್ತದೆ. ನನ್ನ ನಡವಳಿಕೆ ಬಡವರು ಯಾರೇ ಬಂದರು ಅವರು ನಮ್ಮ ಕೈಯಲ್ಲಿ ಏನಾಗುತ್ತೋ ಸಹಾಯ ಮಾಡ್ತೀನಿ. ಸ್ವಲ್ಪ ಹಿಂದೆ ಸರ್ ಏನ್ ಸಮಸ್ಯೆ ಇದ್ರೆ ಏನಾದ್ರು ನನ್ನಿಂದ ಅನುಕೂಲ ಆಗ್ಬೇಕು ಅಂತ ಫೋನ್ ಮಾಡಿ ನಾನು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಸದಸ್ಯರು ಇರ್ತಾರಲ್ಲ ಅವ್ರ ಕಡೆಯಿಂದ ನಾನು ಏನ್ ಬೇಕೋ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಕೆಲಸದ ಕೊಡಿಸ್ಕೊಡ್ತೀನಿ ಇಲ್ಲ ಅವ್ರಿಗೆ ಮೂರ್ತವ್ರ ಕೆಲಸಕ್ಕೆ ಅವರು ಏನು ತೊಂದರೆ ಇಲ್ಲ ಮಗಳ ತೊಂದರೆ ಇಲ್ಲ ಅವರಿಗೆ ಅವರ ಪ್ರವೀಣ ಸಂಖ್ಯೆ ಇಲ್ಲೇನಾದ್ರು ಕೆಲಸ ಕೊಡಿಸ್ಕೊಂಡು 614 ನೀವೇನ ಏನ್ ಮಾಡ್ತೀರಮ್ಮ ನೀವೇನು ಸ್ವಲ್ಪ ಸೈಡ್ ಏನಾದ್ರೂ ಸಮಸ್ಯೆ ಇದ್ರೆ ಫೋನ್ ಮಾಡಿ ಏನ್ ಬೇಕು ವ್ಯವಸ್ಥೆ ಮಾಡ್ಕೊಳ್ಳೋಣ.
ನಿನ್ನ ಬರಲಿ ಬರಲಿ ನಿನ್ನ ನಿನ್ನ ನಂಬರ್ ಬರಲಿ ನಾನು ಸುಳ್ಳು ಹೇಳಿ ನಂಬರ್ ಬರಲಿ ಹೇಳಿದ್ರ ಹೇಳಿದ್ರ ಸ್ವಲ್ಪ ಧೈರ್ಯ ತಗೋಬೇಕಮ್ಮ ನೀವು ಯಾಕೆ ಭಗವಂತ ಏನ ಮನುಷ್ಯನಿಗೆ ಕಷ್ಟ ಕೊಡ್ತಾನೆ ನಾವು ಅದನ್ನು ಎದುರಿಸ್ಬೇಕು ಏನು ಮಾಡಾಗಿಲ್ಲ ನೋಡಿ ಈ ಥರ ಒಂದು ತಾವು ಬರೋದ್ರಿಂದ ಯಾರು ಎಕ್ಸ್ಪೆಕ್ಟ್ ಮಾಡಿ ನೀವು ಯಾರು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನು ವಿಧಿ ಆಟಗಳಿವೆಲ್ಲ ಏನಿದ್ರು ಫೋನ್ ಮಾಡಿದ್ದಾರೆ ಚರ್ಚೆ ಮಾಡ್ತೇವೆ ಸ್ವಲ್ಪ ಸ್ವಲ್ಪ ಜರತ್ ನೋಡ್ರಿ ಬೀಳ್ಬೇಡಿ ಬನ್ರಿ.